ಕರ್ನಾಟಕ ರಾಜ್ಯದ ಚಿಲ್ಲರೆ ಮದ್ಯ ಮಾರಾಟಗಾರರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಒತ್ತಾಯಿಸಲು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸತ್ಯಾಗ್ರಹ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ಜಿಲ್ಲಾ ಅಸೋಸಿಯೇಷನ್ ಅಧ್ಯಕ್ಷ ಸಿಎಂ ಗೌಡ ಅವರು ಮದ್ಯವನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡುತ್ತಿರುವುದರ ವಿರುದ್ಧ ಮತ್ತು ನಾಯಿ ಕೊಡೆಗಳಂತೆ ಸಿಎಂ 7 ಅಬಕಾರಿ ಲೈಸೆನ್ಸ್ಗಳನ್ನು ಎಲ್ಲೆಂದರಲ್ಲಿ ಕೊಡುತ್ತಿರುವುದರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದೇವೆ. ಹಾಗೂ ಈ ಹಿಂದೆ ನಮಗೆ 20% ಲಾಭಾಂಶ ಕೊಡುತ್ತಿದ್ದರು, ಆದರೆ ಈಗ ಕೇವಲ 10% ಲಾಭಾಂಶ ನೀಡುತ್ತಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಜು ಕಬಾಡಿ, ಟಿವಿ ಪ್ರಕಾಶ್, ಎಸ್ಎಲ್ ಕೃಷ್ಣಮೂರ್ತಿ, ಟಿವಿ ಪಾಂಡುರಂಗ, ಸಂಘದ ಸದಸ್ಯರು ಹಾಗೂ ಪದಾಧಿಕಾರಿಗಳು ಇದ್ದರು. ಆನ್ಲೈನ್ ಮದ್ಯ ಮಾರಾಟಕ್ಕೆ ಆನ್ಲೈನ್ ಮತ್ತು ಮದ್ಯ ಮಾರಾಟಕ್ಕೆ ಬೇಕೇ ಬೇಕು. ಫೆಡರೇಷನ್ ಆಫ್ ಪೈ ಮತ್ತು ಬೇಕೇ ಬೇಕು. ಲಾಭಾಂಶದ ಮಾರ್ಜಿನ್ ಹೋರಾಟಕ್ಕೆ ರಾಜ್ಯ ಒಕ್ಕೂಟ ಮತ್ತು ಶಿವಮೊಗ್ಗ ಜಿಲ್ಲಾ ಮದ್ಯ ಮಾರಾಟಗಾರರ ಹೋರಾಟಕ್ಕೆ ಕಡಿವಾಣ ಹಾಕಿ ರಾಜ್ಯ ಮದ್ಯ ಮಾರಾಟಗಾರರ ಸಂಘದ ಒಕ್ಕೂಟ ಮತ್ತು ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಧರಣಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದ ಕಾರಣ ಇವತ್ತು ಮದ್ಯವನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡೋದು ವಿರುದ್ಧ, ನಂತರದಲ್ಲಿ ನಾಯಿ ಕೊಡಗಳಂತೆ ಇವತ್ತು CL-7 ಅಬಕಾರಿ ಲೈಸೆನ್ಸ್ಗಳನ್ನು ಎಲ್ಲಿಂದರಲ್ಲಿ ಕೊಡ್ತಾ ಇದ್ದಾರೆ, ಅದು ಪ್ರವಾಸಿ ಕೇಂದ್ರಗಳಲ್ಲಿ ಕೊಡ್ತಕ್ಕಂಥ ಲೈಸೆನ್ಸ್ ಅದು, ಅದರ ವಿರುದ್ಧ ನಂತರದಲ್ಲಿ ನಮಗೆ ಹಿಂದೆ 20% ಲಾಭಾಂಶ ಕೊಟ್ಟಿದ್ದರು, ಈಗ 10% ಲಾಭಾಂಶ ಮಾಡಿಬಿಟ್ಟಿದ್ದಾರೆ. ಈ 10% ಲಾಭಾಂಶದಲ್ಲಿ ಇವತ್ತು ಉದ್ಯಮ ನಡೆಸೋದು ಭಾಳ ಕಷ್ಟಕರವಾದ ಸಂಗತಿಯಾಗಿದೆ. ದಯಮಾಡಿ ಹಿಂದೆ ಏನು 20% ಇತ್ತು ಅದನ್ನು ಈಗ ಲಾಭಾಂಶವನ್ನು ಮುಂದುವರಿಸಬೇಕು ಅಂತ ಹೇಳಿ ನಮ್ಮದು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಸೆಸ್ ಅಂತ ಹಾಕಿದರು. ಕೋವಿಡ್ ಸೆಸ್ಸು ಈಗ ಬೇರೆ ರಾಜ್ಯಗಳಲ್ಲಿ, ಡೆಲ್ಲಿ ಇಂಥ ಮುಖ್ಯವಾದ ರಾಜ್ಯಗಳಲ್ಲಿ ಕೋವಿಡ್ ಸೆಸ್ಸನ್ನು ತೆಗೆದಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲೂ ಅದನ್ನು ತೆಗೆದರೆ ಗ್ರಾಹಕರಿಗೆ ಸಲ ಅನುಕೂಲ ಆಗುತ್ತೆ. ಈಗ ನೆರೆಹೊರೆ ರಾಜ್ಯಗಳಾದ ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಇಲ್ಲಿ ನಮಗೂ ಅವ್ರಿಗೂ ಅಜಗಜಾಂತರ ರೇಟ್ಗಳು ವ್ಯತ್ಯಾಸಗಳಿದ್ದಾವೆ. ಇವತ್ತು ಪಕ್ಕದ ರಾಜ್ಯದ ಗಡಿಗಳಲ್ಲಿ ಇವತ್ತು ಮದ್ಯ ಯಥೇಚ್ಛವಾಗಿ ಸರಬರಾಜು ಆಗ್ತಾ ಇದೆ. ಅದು ನಮಗೂ ಲಾಸು, ಸರ್ಕಾರಕ್ಕೂ ರೆವಿನ್ಯೂ ಲಾಸ್ ಆಗುತ್ತೆ. ಹೀಗಾಗಿ ಇಂಥ ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ನಾವು ಶಿವಮೊಗ್ಗ ಜಿಲ್ಲಾ ವತಿಯಿಂದ ಇವತ್ತು ಎಲ್ಲರೂ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಮುಂದೆ ಈ ಧರಣಿಯನ್ನು ಹಮ್ಮಿಕೊಂಡಿದ್ವಿ.